ನಿನ್ನೆ ತಾನೇ ಸಖತ್ ಮಳೆ ಆಯಿತು. ಸೊ ಮೈಸೂರು ಮಡಿಕೇರಿ ಈ ಭಾಗವಾಗಿ ತುಂಬ ಮಳೆ ಆಯಿತು. ಸೊ ನಾನು ಕುಶಾಲನಗರದಿಂದ ಆಗಮಿಸಿದ್ದೀನಿ. ಸೊ ನಾವು ನೋಡಿದ ಹಾಗೆ ಸುಮಾರು 10-12 ಸ್ಥಳಗಳಲ್ಲಿ ನೋಡಿ, ಈ ರೀತಿ ಬೋರ್ಡ್ಗಳೆಲ್ಲ ನೋಡಿ, ಈ ಥರ ಎಲ್ಲ ಕಟ್ಟಾಗಿ ಬಿದ್ದಿತ್ತು. ಸೊ ನೋಡಿ, ಯಾತ್ಕೆ ಇಷ್ಟು ದೊಡ್ಡ ಪ್ರಮಾಣದ ಈ ಥರದ ಬೋರ್ಡ್ಗಳನ್ನು ಅಳವಡಿಸ್ತಾರೆ ಏನೋ ಗೊತ್ತಿಲ್ಲ, ಆದರೆ 2-3 ಸ್ಥಳಗಳಲ್ಲಿ ತುಂಬ ಹಾನಿಯಾಗಿತ್ತು. ಅಂದರೆ ಮರಗಳು ಗಿಡಗಳು ಎಲ್ಲವೂ ಮುರ್ಕೊಂಡು ಬಿದ್ದಿತ್ತು. ಸೊ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು, ಅದೆಲ್ಲ ವೀಡಿಯೋ ಸೆರೆ ಹಿಡಿತಿದೆ. ಬಟ್ ಈಗ ಸ್ವಲ್ಪ ಚಾರ್ಜ್ ಮಾಡಿಕೊಂಡು ಆಮೇಲೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಅಲ್ಲಲ್ಲೇ ಎಲ್ಲೂ ಪ್ರತಿಯೊಂದು ಸ್ಥಳದಲ್ಲೂ ಅಷ್ಟೇ ಕರೆಂಟ್ ಇಲ್ಲ, ಕಂಪ್ಲೀಟ್ ಕರೆಂಟ್ ಇಲ್ಲ. ಆದ್ದರಿಂದ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದ ಕಾರಣ ನಾನು ಅಲ್ಲಿನ ಒಂದಷ್ಟು ವೀಡಿಯೋ ವೀಕ್ಷಣೆಗಳನ್ನು ಸೆರೆಹಿಡಿಯಲು ಆಗಿಲ್ಲ. ಇದು ಮೈಸೂರಿಂದ ಸ್ವಲ್ಪ ಏನು, ಇಲ್ಲ ಒಂದು ಹಾಲ್ ಮರ, ದೊಡ್ಡ ಹಾಲ್ ಮರದಿಂದ ಸ್ವಲ್ಪ ಮುಂದೆ ಬಂದರೆ ನೋಡಿ, ಈ ರೀತಿ ದೃಶ್ಯಗಳು ಸಿಗುತ್ತೆ. ಸೊ ಇದರಿಂದ ನಮ್ಮ ಒಂದು ಸಲಹೆ ಏನಪ್ಪ ಅಂದರೆ, ಸರ್ಕಾರ ಇಷ್ಟು ದೊಡ್ಡ ಮಟ್ಟದ ಬೋರ್ಡ್ಗಳಿಗೆ ಅನುಮತಿಯನ್ನು ನೀಡಬಾರ್ದು. ಯಾಕಂದರೆ ಇದರಿಂದ ಏನು, ಇದರ ಒಂದು ಅಡ್ವರ್ಟೈಸ್ಮೆಂಟ್ ಇರಲಿ ಅದು ಒಳ್ಳೆಯದೇ, ಆದರೆ ಒಂದು ಚಿಕ್ಕದಾದಂತಹ ಬೋರ್ಡ್ಗಳನ್ನು ಅಳವಡಿಸಿದ್ರೆ ಜನಗಳಿಗೆ ಗೊತ್ತಾಗುತ್ತೆ ಇಷ್ಟು ದೊಡ್ಡ ಪ್ರಮಾಣದ ಬೋರ್ಡ್ಗಳ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು ಮನೋಭಾವನೆಯಿಂದ ಈ ಒಂದು ಸಲಹೆಯನ್ನು ತಿಳಿಸ್ತಾ ಇದ್ದೀನಿ. ಸೊ ನೋಡಿ, ಇದು ಮನೆ ಮೇಲೆ ಬೀಳ್ಬೋದು ಅಥವಾ ಈ ಜನಗಳ ಮೇಲೆ ಬೀಳ್ಬೋದು ಅಥವಾ ಪ್ರಾಣಿಗಳು ಅಂದರೆ ಸಾಕು ಪ್ರಾಣಿಗಳ ಮೇಲೆ ಬೀಳ್ಬೋದು, ಯಾವುದೋ ಥರದಲ್ಲಾದರೂ ಒಂದು ರೀತಿಯಲ್ಲಿ ಅನಾಹುತಗಳು ಆಗುವ ಸಾಧ್ಯತೆಗಳು ನೋಡಿ. ಇಷ್ಟು ಸಾಕು ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇರ್ತದೆ ಮೈನಗರ ವಾಜಮಂಗಳ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇಷ್ಟು ಸಾಕು, ಯಾತಕ್ಕೆ ಇಷ್ಟು ದೊಡ್ಡ ದೊಡ್ಡ ಪ್ರಮಾಣದ ಬೋರ್ಡ್ಗಳನ್ನ ಅಳವಡಿಸ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ. ಸೊ ಮುಂದಿನ ದಿವಸ ಸರ್ಕಾರ ಇಷ್ಟು ದೊಡ್ಡ ಪ್ರಮಾಣದ ಬೋರ್ಡ್ಗಳಿಗೆ ಅನುಮತಿಯನ್ನು ನೀಡಬಾರ್ದು, ಇದು ನಮ್ಮ ಒಂದು ಅನಿಸಿಕೆ. ಸೊ ನನ್ನ ಏನು ಈ ಒಂದು ಸಲಹೆಯನ್ನು ನೋಡಿಕೊಂಡು ಬೇಜಾನು ಬೈಕಳವರು ಇದ್ದಾರೆ. ಸೊ ಬೈಕಳವ್ರಿಗೆ ತುಂಬ ಧನ್ಯವಾದಗಳು. ಯಾಕೆಂತಂದರೆ ನಾವು ಒಂದು ಸಲಹೆ ನೀಡೋದು, ಅದು ಒಂದು ಸಮಾಜಕ್ಕೆ ಒಂದು ಉತ್ತಮವಾದ ರೀತಿ ಇರಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡು ಈ ರೀತಿಯ ಒಂದು ಸಂದೇಶಗಳನ್ನು ನೀಡ್ತಾ ಇರ್ತೀವಿ. ಸೊ ಇದರಿಂದ ಒಂದಷ್ಟು ಜನಕ್ಕೆ ಏನೋ ಒಂಥರ ಎಲ್ಲೋ ಒಂದು ಕಡೆ ಬೇಜಾರಾಗಿದ್ದರೆ ಕ್ಷಮೆ ಇರಲಿ, ಯಾಕೆಂದರೆ ಇದು ಒಂದು ಒಳ್ಳೆಯ ಸಂದೇಶ ಅಂತಕ್ಕಂಥ ಒಂದು ಮನೋಭಾವನೆ ನಂದು. ಇದರಿಂದ ಒಂದಷ್ಟು ಒಳ್ಳೆ ವಿಚಾರಗಳು ಸರ್ಕಾರದ ಮಟ್ಟಿಗೆ ರೀಚ್ ಆಗುತ್ತೆ ಅಂತಕ್ಕಂಥ ಮನೋಭಾವನೆ. ಸೊ ಇಷ್ಟು ಹೇಳ್ತಾ ಇದ್ದೀನಿ. ಸೊ ಮುಂದಿನ ದಿವಸ ದಯವಿಟ್ಟು ಇಂತಹ ದೊಡ್ಡ ಬೋರ್ಡ್ಗಳಿಗೆ ಅನುಮತಿಯನ್ನು ನೀಡತಕ್ಕದ್ದಲ್ಲ. ಧನ್ಯವಾದಗಳು.